ನಮ್ಗಳು ಬಹಳ ಕಷ್ಟವಾಗುತ್ತೆ, ಕಲ್ತ್ಕೊಳಕ್ ಆಗಲ್ಲ. ವಯಸ್ಸಾಗೋಯ್ತು, ವಯಸ್ಸಾಗೋಯ್ತು ಅಂದ್ರೆ ಇದು ವಯಸ್ಸಾಗೋಗಿದೆ. ಆದ್ರೆ ಇನ್ನು ಬೆಳೀತಾ ಇದಾವಲ್ಲ ಮಕ್ಕಳು, ಈ ವಯಸ್ಸಿನಲ್ಲಿ ಏನು ಕಲ್ಸ್ಕೊಂಡು ಕಲ್ತ್ಕೊಳ್ತವೆ, ಯಾವ್ದು ಕಷ್ಟ ಅನ್ಸಲ್ಲ. ಯಾಕೆ ಇಷ್ಟು ತಗ್ಲೇಟ್ ಹಾಕೋತವೆ ನಮ್ಮ ಮಕ್ಕಳು ಅಂದ್ರೆ, ಸ್ಕೂಲಲ್ಲಿ ಕಲ್ಸಿರೋದು ಯಾವ ಮೂಲೆ ಅನ್ನೋತರ, ಇದ್ಯಾ ಮಗ ಅನ್ನೋತರ, ಅಷ್ಟೊಂದು ಸೂತನ ಹೋಗ್ಬಿಟ್ಟಿದೆ ಅವತ್ತೆ. ಯಾಕಂದ್ರೆ ಅಷ್ಟು ತಲೆಗೆ ಕೆಲಸ ಕೊಡ್ತಾ ಇಲ್ಲ ನಮ್ಮ ಸಿಲ್ಬಸ್. ಈ ಹಿನ್ನೆಲೆಯಲ್ಲಿ ಸುಮಾರು 4 ವರ್ಷದಿಂದ ಒಂದು ಬದಲಾವಣೆಯನ್ನ ನಮ್ಮ ಚಿಕ್ಕಬಳ್ಳಾಪುರ ಆರೋಗ್ಯ ಶಾಲೆ ತಂದು, ಎಂತ ಬದಲಾವಣೆ ಅಂದ್ರೆ ಸ್ಟೇಟ್ ಸಿಲೆಬಸ್, ICSE ಸಿಲೆಬಸ್, CBSE ಸಿಲೆಬಸ್, ಮೂರನ್ನು ಮಿಕ್ಸ್ ಆಗಿರುವಂತ ಬುಕ್ ಹೊರಡ್ಕೊಂಡು. ಉದಾಹರಣೆಗೆ 6ನೇ ಕ್ಲಾಸ್ ಹುಡುಗನ ಸೈನ್ಸ್ ಅಂದ್ರೆ 6ನೇ ಕ್ಲಾಸಿನ ಸ್ಟೇಟ್ ಬೋರ್ಡ್, ICSE, CBSE ಮೂರು ಮಿಕ್ಸ್ ಆಗಿರುವಂತ ಸೈನ್ಸ್ ಬುಕ್, ಮೂರು ಮಿಕ್ಸ್ ಆಗಿರುವಂತ ಮ್ಯಾಥ್ಸ್. ಈ ಎರಡು ಸಬ್ಜೆಕ್ಟ್ಗಳನ್ನ ಸೈನ್ಸ್ ಅವರಿಗೆ ಮುಂದಿನ ದಿನಗಳಲ್ಲಿ ಸಬ್ಜೆಕ್ಟ್ ಸಹಾಯ ಆಗೋದಿವೆ. ಮುಂದಿನ ದಿನಗಳಲ್ಲಿ ಅವನಿಗೆ ಸೋಷಿಯಲ್ ಬೇಕಾಗಲ್ಲ, ಹಿಂದಿನೂ ಬೇಕಾಗಲ್ಲ, ಕನ್ನಡನೂ ಬೇಕಾಗಲ್ಲ, ಇಂಗ್ಲಿಷ್ ಬೇಕಾಗಲ್ಲ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನುವಾಗ ಸೈನ್ಸ್ ಮ್ಯಾಥ್ಸ್ ಇರೋದ್ರಿಂದ ಈ ಎರಡು ಸಬ್ಜೆಕ್ಟ್ಸ್ನ ಪರ್ಫೆಕ್ಟ್ ಆಗಿ ಬೇರೆ ಬುಕ್ಗಳನ್ನ ತಗೊಂಡ್ಬಂದು ಅದನ್ನ ಬರೀ ಪಾಠ ಮಾಡೋದಿಲ್ಲ. ಬೋರ್ಡ್ ಅನ್ನ ಅತಿ ಕಡಿಮೆ ಯೂಸ್ ಮಾಡೋದು, ಹೆಚ್ಚಾಗಿ ಯೂಸ್ ಮಾಡೋದು ಈ ತರನೇ ಎಲ್ಲ ಹಾಕೊಂಡು ವಿಡಿಯೋಗಳು ಪವರ್ ಪಾಯಿಂಟ್ ಹಾಕೊಂಡು ಪಾಠ ಮಾಡುವಂಥದ್ದು, ಹುಡುಗರ ಹತ್ರನೇ ಮಾಡಿಸುವಂಥದ್ದು. ಜೊತೆಗೆ ಅದು ಕೊಡುವಂಥ ಚಟುವಟಿಕೆಗಳೇ ಬೇರೆ, ಅದು ಕೊಡುವಂಥ ಪ್ರಶ್ನೆ ಪತ್ರಿಕೆಗಳು ಹೆಂಗಿರ್ತವೆ ಅಂದರೆ, ಸೆಕೆಂಡ್ ಪಿ ಯು ಸಿ ನೀಟ್ ಎಕ್ಸಾಮಲ್ಲಿ ಬರುವಂಥ ಕ್ವಶನ್ ಪೇಪರ್ಗಳು ಇದು ಬರ್ತವೆ, ಸಿ ಇ ಟಿಲಿ ಬರುವಂಥ ಕ್ವಶನ್ ಪೇಪರ್ಗಳು ಇದು ಬರ್ತಾ ಇರ್ತವೆ. ಸೊ ಹಾಗಾಗಿ ಇದಕ್ಕೆ ನಾವು ತಯಾರು ಮಾಡ್ತಾ ಹೋದರೆ 6ನೇ ಕ್ಲಾಸಿಂದನೇ ಅವನು ಆಲ್ರೆಡಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೆ ಕಣ್ಣಿಟ್ಟಂಗೆ ಆಗ್ತದೆ. ಯಾವುದು ಬೇಗ ಶುರು ಮಾಡ್ತೀವಿ, ಹೆಚ್ಚು ಸಮಯ ಸಿಗ್ತದೆ, ಹೆಚ್ಚು ಸಮಯ ಸಿಕ್ಕಿದಾಗ ಒಳ್ಳೆ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಬರೇ ಒಂದು ಪಾಠ ಮಾಡ್ಕೊಂಡಿರೋ ಬದಲು ಈ ಪಾಠ ಜೊತೆಗೆ ಈ ಎರಡು ಸಬ್ಜೆಕ್ಟ್ಗಳನ್ನು ನಮ್ಮ ಸ್ಕೂಲಲ್ಲಿ ಸ್ಟ್ರಾಂಗ್ ಮಾಡ್ತು ಅಂದರೆ ಪಿ ಯು ಸಿಗೆ ಹೋಗೋದಕ್ಕೆ ಬಹಳ ಸುಲಭ ಆಗುತ್ತೆ. ಉದಾಹರಣೆಗೆ ಇಲ್ಲೊಂದು ಬುಕ್ ಇದೆ, 6ನೇ ಕ್ಲಾಸಿನ ಮ್ಯಾಥಮೆಟಿಕ್ಸ್ ಬುಕ್, ಈಗ ಮಾಡಕ್ಕೆ ಹೊರಟಿರುವಂಥದ್ದು. ಈ ಬುಕ್ನಲ್ಲಿ ಹೆಂಗಿರ್ತದೆ ಅಂದರೆ, ಸಾಮಾನ್ಯ ನೀವು ಬೇರೆ ಬುಕ್ಗಳು ನೋಡಿರ್ತೀರಿ ಇಂಗ್ಲಿಷ್ ಸ್ಟ್ಯಾಂಡರ್ಡು, ಒಂದು ಚಾಪ್ಟರ್ ಆದ ತಕ್ಷಣ ಏನಿರ್ತದೆ ಕೊನೆಯಲ್ಲಿ ಎಕ್ಸಸೈಸ್ ಅಂತ ಇರ್ತದೆ, ಒಂದು 5-6 ಪ್ರಶ್ನೆಗಳಿರ್ತವೆ, ದಟ್ಸ್ ಆಲ್. ಆದರೆ ಈ ಪುಸ್ತಕಗಳು ಹೆಂಗಿರ್ತವೆ ಅಂದರೆ ಚಾಪ್ಟರ್ ಕಂಟೆಂಟ್ ಕಡಿಮೆ ಇರ್ತದೆ, ಅದಾದ ತಕ್ಷಣ ಎಕ್ಸಸೈಸ್ 1 ಅಂತ ಬರ್ತದೆ. ಇದರಲ್ಲಿ ಸಾಕಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ, ಹುಡುಗನೇ ಮಾಡಬೇಕು ಹೋಮ್ ವರ್ಕ್ ಅಥವಾ ಕ್ಲಾಸ್. 2ನೇ ಲೆವೆಲ್ ಬರ್ತದೆ, ಮೇಷ್ಟ್ರ ಸಹಾಯದಿಂದ ಮಾಡೋಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಮಾಡ್ಕೊಂಡು ಬರೋ ಕೆಪಾಸಿಟಿ ಇದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಮೇಷ್ಟ್ರ ಸಹಾಯದಿಂದ ಮಾಡ್ತಾರೆ. 3ನೇದು ಮೇಷ್ಟ್ರಿಗೆ ಕಷ್ಟ, ಇಂಥದ್ದು 3ನೇ ಎಕ್ಸಸೈಸ್ ಇದೆ, ಒತ್ತಾಡ ತಿನ್ಕಾಡ್ ಏನೋ ಒಂದು ಮಾಡ್ತಾರೆ. ಈ ಎಲ್ಲ ಕ್ವಶನ್ಗಳು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ಇಟ್ ಈಸ್ ಚಾಲೆಂಜಿಂಗ್ ದ ಬ್ರೈನ್. ಯಾವುದನ್ನು ಎಕ್ಸಸೈಸ್ ಮಾಡ್ತೀವೋ ಅದು ಬಲ ಆಗುತ್ತೆ. ಕೈಗೆ ಎಕ್ಸಸೈಸ್ ಮಾಡಿದ್ರೆ ಕೈಗಳು ಬಲ ಜಾಸ್ತಿ ಬರುತ್ತೆ, ಕಾಲು ಎಕ್ಸಸೈಸ್ ಮಾಡಿದ್ರೆ ಕಾಲು ಜಾಸ್ತಿ ಶಕ್ತಿ ಬರುತ್ತೆ. ಆದ್ರೆ ಬ್ರೈನ್ ಎಕ್ಸಸೈಸ್ ಹೆಂಗ್ ಮಾಡೋದು ಅಂದ್ರೆ, ಆಲೋಚನೆ ಮಾಡುವಂತ ಪ್ರಶ್ನೆಗಳು ಹೆಚ್ಚು ಹೆಚ್ಚು ಕೊಟ್ರೆ ಅದು ಬ್ರೈನ್ ಎಕ್ಸಸೈಸ್, ಅದು ಸ್ಟ್ರಾಂಗ್ ಆಗ್ತದೆ. ಸ್ಟ್ರಾಂಗ್ ಆದಷ್ಟು ಶಾರ್ಪ್ ಆಗುತ್ತೆ, ಎಂಥ ಪ್ರಶ್ನೆಗಳು ಕೊಟ್ಟು ಸಹ ಸಾಲ್ವ್ ಮಾಡುವಂತ ಶಕ್ತಿ ಅದಕ್ಕೆ ಬರುತ್ತೆ. ಹಾಗಾಗಿ 6ನೇ ಕ್ಲಾಸಿಂದ 9ನೇ ಕ್ಲಾಸ್ ವರೆಗೂ ಸಹ ಅಂತಹ ಪುಸ್ತಕಗಳನ್ನ ಇಂಟ್ರೊಡ್ಯೂಸ್ ಮಾಡಿ, ಅದಕ್ಕೆ ಬೇರೆ ಕ್ಲಾಸ್ ರೂಮ್ಸ್, ಅದಕ್ಕೆ ಸ್ಪೆಷಲಿ ಟ್ರೈನ್ ಟೀಚರ್ಸ್ ಇರ್ತಾರೆ. ಅದರಲ್ಲಿ ಬೋರ್ಡ್ಗಿಂತಲೂ ಹೆಚ್ಚಾಗಿ ಟಿವಿಯಿಂದ ಜಾಸ್ತಿ ಇರುತ್ತೆ, ಟಿವಿ ಮೂಲಕನೇ ಪಾಠ ಮಾಡುವಂತಹ ಒಂದು ಮಾಧ್ಯಮವನ್ನು ಸಹ ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ಅಲ್ಲಿ ಪರೀಕ್ಷೆ ಮಾಡುವಂತ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲರೂ ಇದಕ್ಕೇನು ಬರುವಂತ ಇಲ್ಲ, ಎಲ್ಲರೂ ಇದಕ್ಕೆ ಬರಬೇಕಂತ ಬರುವಂತ ಇಲ್ಲ. ಉದ್ದೇಶ ಇಷ್ಟೇ, ಸೆಕೆಂಡ್ ಪಿ ಯು ಸಿ ಮಕ್ಕಳು ಒದ್ದಾಡಬಾರ್ದು, ಅಲ್ಲಾಗುವಂತ ಒದ್ದಾಟಕ್ಕಿಂತ ಈ ವಯಸ್ಸಿನಲ್ಲಿ ಇನ್ನು ಬೆಳೆಯ ವಯಸ್ಸಿನಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಇತ್ತು ಅಂದ್ರೆ, ಇದ್ರ ಕಡೆ ಗಮನ ಬಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗುವಂತ ತರಲೆ ಕೆಲಸಗಳು ಸ್ವಲ್ಪ ಕಡಿಮೆ ಆಗ್ತವೆ, ಇದ್ರ ಕಡೆ ಗಮನ ಜಾಸ್ತಿ ಬರಲಿ ಅನ್ನೋ ದೃಷ್ಟಿಯಿಂದ ಇದು ಮಾಡ್ತಿರುವಂಥದ್ದು. 6ನೇ ಕ್ಲಾಸಿನ ನಂತರ ಮಾಡ್ತೀವಿ ಡಿಜಿಟೆಕ್ ಕ್ಲಾಸಸ್ ಅಂತ ಮಾಡೋದು. ಅವ್ರ ಯೂನಿಫಾರ್ಮೇ ಸಪ್ರೇಟು, ಟೈಮ್ ಟೇಬಲ್ಲೇ ಸಪ್ರೇಟು, ಅವ್ರು ಮಾಡುವಂತಹ ಪಾಠವೇ ಸಪ್ರೇಟು. 10ನೇ ಕ್ಲಾಸ್ ಬರೋಷ್ಟೊಳಗೆ ಮತ್ತೆ ಸ್ಟೇಟ್ ಬೋರ್ಡ್ ಬಂದಿದ್ವಿ, ಯಾಕಂದ್ರೆ ಅಲ್ಲಿನ ಮಾರ್ಕ್ಸ್ನು ಸಹ ಮುಖ್ಯ ಆಗುತ್ತೆ. ಒಂದು ವೇಳೆ ಇಲ್ಲಿ ಪಿ ಯು ಸಿ ಇದ್ದಿದ್ರೆ 5 ವರ್ಷದ ಕೋರ್ಸ್ ಮಾಡ್ತಿದ್ವಿ, 8ರಿಂದ 12ನೇ ಕ್ಲಾಸ್ ಬರ್ಬೋದು. ಇಲ್ಲಿ ಪಿ ಯು ಸಿ ಕಾಲೇಜ್ ಇದೆ ಇರೋದ್ರಿಂದ ಇಟ್ ವಿಲ್ ಸ್ಟಾಪ್ ಅಟ್ 9th ಕ್ಲಾಸಸ್, ಅಲ್ಲಿವರೆಗೂ ಎಷ್ಟು ಬೇಕೋ ತಲೆಗೆ ಹಾಕಿರ್ತೀವಿ.
ಆದ್ರಿಂದ ಟೆಂತಲ್ಲೂ ಒಳ್ಳೆ ಮಾರ್ಕ್ಸ್ ಬರ್ತದೆ. ಪಿ ಯು ಸಿ ಹೋದಾಗ ಅದು ಬಹಳ ಸುಲಭ ಅನಿಸುತ್ತೆ. ಸೊ ಈ ಒಂದು ದೃಷ್ಟಿಯಿಂದ ಇಂತಹ ಒಂದು ಕೋರ್ಸ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೋಸ್ಕರ ತಮಗೆ ಗಮನ ತರಬೇಕು ಅಂತ ಇದು ಮಾಡಿರುವಂಥದ್ದು. ಈ ಪುಸ್ತಕಗಳನ್ನ ಇಲ್ಲೇ ಇಟ್ಕೋಗಿರ್ತೀವಿ. ಒಂದ್ಸಲ ಆಸಕ್ತಿ ಇದ್ರೆ ಏನಿರ್ಬೋದು ಪುಸ್ತಕಗಳಲ್ಲಿ ಅಂತ ಒಂದ್ಸಲ ತಿರುವಾಗ ಹೋಗಿ ನಿಮ್ಗೆ ಅರ್ಥ ಆಗುತ್ತೆ. ಬುಕ್ಗಳು ಯಾರು ತಗೊಂಡೋಗ್ಬೇಡಿ, ಮಕ್ಕಳ ಹತ್ರ ಎಷ್ಟೊಂದಿಕೆ ಮಕ್ಕಳ ಹತ್ರ ಎಷ್ಟೊಂದು ಬಂದಿದ್ದೀವಿ, ಬುಕ್ಗಳನ್ನು ದಯವಿಟ್ಟು ಇಲ್ಲೇ ಇಟ್ಕೋಬೇಡಿ. ಚೆನ್ನಾಗಿದೆ ಮಗು ತೋರಿಸೋಣ ಅಂತ ಮನೆಗೆ ತಗೊಂಡೋಗ್ಬೇಡಿ, ಇಲ್ಲೇ ಇಟ್ಕೋಬೇಡಿ. ಹೌದಾ? ಇದಿಷ್ಟು ಡಿಜಿಟೆಕ್ ಬಗ್ಗೆ ಮಾಹಿತಿ ನೀಡಿರುವಂಥದ್ದು. ಒಂದು ವರ್ಕಿಂಗ್ ಡೇ, ಇಷ್ಟೊಂದು ಜನ ಬಂದಿದ್ದೀರಲ್ಲ, ಬಹಳ ಸಂತೋಷ. ಬಟ್ ಮುಂದೆ ಸಲ ಕರೆಕ್ಟ್ ಟೈಮಿಗೆ ಬನ್ನಿ, ನಾವು ಅದು ಬಂದು ಮುಗಿಸ್ಕೊಂಡು ಹೋಗ್ತೀವಿ, ನೀವು ಅದು ಬಂದು ಮುಗಿಸ್ಕೊಂಡು ಹೋಗಿ. ಯಾಕಂದ್ರೆ ಮೊದಲು ಬಂದಿರೋರು 3 ಗಂಟೆ ಆಗ್ತದೆ, ಕೊನೆಗೆ ಬಂದಿರೋರು 4 ಗಂಟೆ ಆಗ್ತದೆ. ಎಷ್ಟೊತ್ತಿಗೆ ಶುರು ಮಾಡ್ತೀವಿ ಅಂತ ಕರೆಕ್ಟಾಗಿ ಬಂದ್ರಿ, ಕರೆಕ್ಟಾಗಿ ಶುರು ಮಾಡಿ, ಕರೆಕ್ಟಾಗಿ ಮುಗಿಸ್ಕೊಂಡು. ಸೊ ಇಷ್ಟೊತ್ತು ಸಹ ಮಕ್ಕಳ ಜೋಪಾನದ ಬಗ್ಗೆ ಒಂದಷ್ಟು ಹೇಳಿದ್ದೀನಿ. ಕಾರ್ಯಗತಕ್ಕೆ ತನ್ನಿ. ಪೇಪರಲ್ಲಿ ಬರುವಂತಹ ಪ್ರತಿಯೊಂದು ಕೆಟ್ಟ ಸುದ್ದಿನೂ ನಮ್ಮ ಮಗು ಆಗ್ಬಿಟ್ರೆ ಹೆಂಗಪ್ಪ ಅನ್ನೋ ಭಯ ಬರುತ್ತೆ. ಏ ನಮ್ಮ ಮಗು ಹಿಂಗಲ್ಲ, ಬ್ಲೈಂಡ್ ಗಾಂಧಾರಿತ ಕಣ್ ಕಟ್ಕೊಂಡು ಕೂತ್ಕೋಬೇಡಿ. ನಮ್ಮ ಮಗು ಹಿಂಗ ಆಗ್ಬಿಟ್ರೆ ಏನಪ್ಪ ಗತಿ ಅನ್ನೋ ಭಯ ನಮಗ್ ಬಂತು ಅಂದ್ರೆ ನಾವು ಸ್ವಲ್ಪ ಎಚ್ಚೆತ್ಕೊಳ್ತೀವಿ. ಸರಿ ಇಲ್ಲ, ಸುತ್ತಮುತ್ತ ಸರಿ ಇಲ್ಲ. ನಮ್ಮ ಮಕ್ಕಳು ಚೆನ್ನಾಗಿದ್ದು ಮಾತ್ರಕ್ಕೆ ಸುತ್ತಮುತ್ತ ಸರಿ ಇರೋಲ್ಲ. ಮಕ್ಕಳ ಬಗ್ಗೆ ಸ್ವಲ್ಪ ಹುಷಾರಿರಿ. ಈ ಡಿಜಿಟೆಕ್ ಬಗ್ಗೆ ಮಿಕ್ಕಿದ ಮಾಹಿತಿಯನ್ನ ಹೆಡ್ ಮಾಸ್ಟರ್ ಹತ್ರ ಪಡ್ಕೊಳ್ಳಿ. ಮುಂದಿನ ಮೇಯಿಂದ ಮಾಡುವಂಥದ್ದು ಸಾಮಾನ್ಯ ನಮ್ಮ ಎಲ್ಲ ಸ್ಟ್ಯಾಂಡರ್ಡ್ಗಳು 2-2 ಸೆಕ್ಷನ್ ಇರ್ತದೆ. ಈ 2ರಲ್ಲಿ ಒಂದನ್ನ ಡಿಜಿಟೆಕ್ ಸೆಕ್ಷನ್ ಮಾಡ್ತೀವಿ, ಇನ್ನೊಂದನ್ನ ಜನರಲ್ ಸೆಕ್ಷನ್ ಮಾಡ್ತೀವಿ. ಈಗೇನು ನಡೀತಾ ಇದೆ, ಈ ಮಾಮೂಲು ನಡೀತದೆ. ವಿಶೇಷತೆ ಬೇಕು ಅಂತ ಸೇರ್ಕೊಳ್ತೀವಿ ಅನ್ನೋಂಗಿದ್ರೆ ನಮಗೆ ದೋಸೆ ಬೇಡ ಸರ್, ಸ್ಪೆಷಲ್ ಮಸಾಲ ದೋಸೆ ಬೇಕಂದ್ರೆ ಕಮ ಈ ಸರ್ ಸ್ಪೆಷಲ್ ಮಸಾಲ ದೋಸೆ ಆಸು ಸ್ಪೆಷಲ್ ಮಸಾಲ ದೋಸೆಗೂ ಇದಕ್ಕೊಂದು 200 ರೂಪಾಯಿ ಡಿಫ್ರೆನ್ಸ್ ಇರ್ತದೆ. ಅಷ್ಟೇ 200 ರೂಪಾಯಿ ಡಿಫ್ರೆನ್ಸ್ ಇದ್ದೇ ಇರ್ತದೆ. ಸ್ಪೆಷಲ್ ಅಂದ್ರೆ ಜಾಸ್ತಿ ನಾವೇನು ದುಡ್ಡು ಮಾಡ್ಲಿಕ್ಕೆ ಏನು ಮಾಡೋದಿಲ್ಲ. ಬುಕ್ಗೆ ಯೂನಿಫಾರ್ಮ್ಗೆ ಮತ್ತೊಂದಕ್ಕೆ ಅದು ಖರ್ಚಾಗುತ್ತೆ ಅಷ್ಟೇ. ಇಷ್ಟಕ್ಕೂ ನನಗೆ ಲೆಕ್ಕ ಆಗ್ತಾ ಇದೆ. ಎಲ್ ಕೆ ಜಿ ಫೀಸು ಇಷ್ಟು ಸಾಕು ಸರ್ ಅಂತ ನಮ್ಮ ಹೆಡ್ಮಾಸ್ಟರ್ ಹೇಳ್ತಾರೆ. ಅರಗೋಕೆ ಸ್ಕೂಲಲ್ಲಿ ಬೆಳಗ್ಗೆ 10:00 ನೋಡಿದೆ ಫೀಸ್ ನೋಡಿದ್ರೆ